ನಿನ್ನೆಯ ಹಮಾಸ್ ಉಗ್ರರು ಮಾಡಿರುವಂಥ ಕೃತ್ಯ ಅತ್ಯಂತ ಭಯಾನಕ. ಹಮಾಸ್ಗೆ ಇಂಡಿಯಾ ಒಕ್ಕೂಟ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ದುರಂತ ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಂದೆ 6 ತಿಂಗಳುಗಳ ಕಾಲ ಹಿಂದೂಗಳು ಎಚ್ಚರಿಕೆಯಿಂದ ಇರಬೇಕು. ಶಿವಮೊಗ್ಗ ಘಟನೆಯನ್ನು ನೋಡ್ತಾ ಇದ್ರೆ ಕೈಯಲ್ಲಿ ತಲವಾರನ್ನು ಹಿಡಿತಾ ಇದ್ದಾರೆ, ಮನೆ ಮನೆಗೆ ಹೋಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡಲಾಗಿದೆ, ಸರ್ಕಾರ ಇಂಥವರಿಗೆ ಬೆಂಬಲವನ್ನು ಕೊಡ್ತಾ ಇದೆ, ಇದು ನಮ್ಮ ದುರಂತ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆಯ ಹಮಾಸ್ ಉಗ್ರರು ಮಾಡಿರುವಂಥ ಕೃತ್ಯ ಅತ್ಯಂತ ಭಯಾನಕ. ಹಮಾಸ್ಗೆ ಇಂಡಿಯಾ ಒಕ್ಕೂಟ ಬೆಂಬಲವನ್ನು ಕೊಟ್ಟಿದ್ದು ಇದು ದುರಂತ ಅಂತ ಮೋದಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನು ಈ ಇಸ್ರೇಲ್ ಮತ್ತು ಈ ಹಮಾಸ್ ಉಗ್ರರ ನಡುವೆ ಏನು ನಡೀತಾ ಇದೆಯಲ್ಲ ಯುದ್ಧ ವಿಚಾರವಾಗಿ, ಸಂಪೂರ್ಣವಾಗಿ ಮೋದಿಯವರು ನಾವು ಇಸ್ರೇಲ್ ಪರವಾಗಿ ಇರ್ತೀವಿ ಅಂತೇಳಿ, ಆದರೆ ಈ ಇಂಡಿಯಾ ಒಕ್ಕೂಟ ನಾವು ಹಮಾಸ್ ಉಗ್ರರ ಜೊತೆ ಇರ್ತೀವಿ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅದೇ ವಿಚಾರವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿ. ಸೊ ಹಮಾಸ್ಗೆ ಇಂಡಿಯಾ ಒಕ್ಕೂಟ ಬೆಂಬಲವನ್ನು ಕೊಟ್ಟಿದ್ದು ದುರಂತ. ಮುಂದೆ 6 ತಿಂಗಳುಗಳ ಕಾಲ ಹಿಂದೂಗಳು ಎಚ್ಚರಿಕೆಯಿಂದ ಇರಬೇಕು. ಶಿವಮೊಗ್ಗ ಘಟನೆ ನೋಡಿದರೆ ಕೈಯಲ್ಲಿ ತಲವಾರು ಹಿಡಿತಿದ್ದಾರೆ, ಸೊ ಮನೆ ಮನೆಗೆ ಹೋಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡಲಾಗಿದೆ, ಸರ್ಕಾರ ಇಂಥವರಿಗೆ ಬೆಂಬಲ ಕೊಡ್ತಾ ಇರೋದು ಇದು ದುರಂತ ಅಂತೇಳಿ ಸರ್ಕಾರವೇ ಹೇಳ್ತಾ ಇದೆ. ಹಿಂದೂಗಳು ತ್ರಿಶೂಲ ಹಿಡಿದುಕೊಂಡು ಹೋದರೆ ಮುಸಲ್ಮಾನರು ತಲವಾರನ್ನು ಹಿಡಿದುಕೊಂಡು ಹೋಗ್ತಾರೆ ಅಂಥೇಳಿ. ಸೊ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾರು ಧಕ್ಕೆ ತರ್ತಾ ಇದ್ದಾರೆ ಅವರಿಗೆ ಸಹಕಾರ ಕೊಡಬಾರದು ಅಂಥೇಳಿ, ಸೊ ಅದಕ್ಕೆ ನಾನು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದು ಅಂತ ಚಕ್ರವರ್ತಿ ಸುಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆಯ ಹಮಾಸ್ ಉಗ್ರರು ಮಾಡಿರುವಂತಹ ಕೃತ್ಯದ ವಿಚಾರವಾಗಿ ಚಕ್ರವರ್ತಿ ಸುಲಿಬೆಲೆ ಅವರು ಕೂಡ ಮಾತನಾಡಿದರು. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಚಕ್ರವರ್ತಿ ಸುಲಿಬೆ ಅವರು ಕೂಡ ಇದೇ ರೀತಿಯಾಗಿ ಮಾತನಾಡ್ತಾರೆ. ಅಂದರೆ ಮುಂದೆ 2024ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ನೋಡಬೇಕು ಅಂಥೇಳಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಅಥವಾ ಪ್ರಧಾನಿ ಮೋದಿಯ ಸಾಧನೆ ಬಗ್ಗೆ ಹೇಳುವಂಥ ಕೆಲಸವನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಕೆಲವೊಂದಿಷ್ಟು ಕಾರ್ಯಕ್ರಮ ಮಾಡುವಂಥ ಕೆಲಸವನ್ನು ಚಕ್ರವರ್ತಿ ಸುಲಿಬೆಲೆ ಅವರು ಕೂಡ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಗೆ ಭೇಟಿ ಕೊಟ್ಟುವಂಥ ಸಂದರ್ಭದಲ್ಲಿ ನಿನ್ನೆಯ ಈ ಒಂದು ಹಮಾಸ್ ಉಗ್ರರು ಮಾಡಿರುವಂಥ ಕೃತ್ಯ ಅದರ ಬಗ್ಗೆ ಮಾತನಾಡಿದರು. ಆ ಕೃತ್ಯ ಅತ್ಯಂತ ಭಯಾನಕ, ಹಮಾಸ್ಗೆ ಇಂಡಿಯಾ ಒಕ್ಕೂಟ ಬೆಂಬಲ ಕೊಟ್ಟಿದ್ದು ದುರಂತ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.